हेलो एवरीवन, वेलकम बैक टू माय चैनल। नानिवत्तिन वीडियो नागर पंचमी हब्बदल उंडे तोर्स्ता इदीनि, बेसन उंडेन। इदु नागर पंचमी हब्ब अंत अष्टेनल्ल, बेरे यावागलादरू माड्कोबहुदु, तुंबा टेस्टी आगिरुत्ते। बेकागो इंग्रीडियंट्स नोडोण। 1 कप कडले बेळे हिट्टिगे 3/4 कप नष्टु सक्करे पुडि तगोंडिदीनि। कडले बेळे हिट्टिन अर्धदष्टु तुप्प इदे। ಕಡಲೆ ಬೇಳೆ ಹಿಟ್ಟು ಎಷ್ಟಿರುತ್ತೋ ಅದ್ರ 3/4 ಸಕ್ಕರೆ, ಕಡಲೆ ಬೇಳೆ ಹಿಟ್ಟಿನ 3/4 ಅರ್ಧ ಭಾಗದಷ್ಟು ತುಪ್ಪ, ಹಾಗೆ ಒಂದೆರಡು ಏಲಕ್ಕಿ ಕಾಯಿ, ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ, ಹಾಗೆ ಬಾದಾಮ್ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ। ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಳ್ಳಿ, ಬೇಡ ಅಂದ್ಬಿಟ್ಟು ಸ್ಕಿಪ್ ಮಾಡ್ಕೋಬೋದು। ಈಗ ಮಾಡೋದು ನೋಡೋಣ। ಒಂದು ದಪ್ಪ ತಳ ಇರೋ ಪಾತ್ರೆ ತೊಗೊಂಡಿದ್ದೀನಿ, ಇದಕ್ಕೆ ದಪ್ಪ ತಳ ಇರೋ ಪಾತ್ರೆನ ತೊಗೋಬೇಕು। ಇದಕ್ಕೆ ನಾನು ತೊಗೊಂಡಿರೋ ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ। ಫಸ್ಟು ತುಪ್ಪ ಹಾಕೋದಕ್ಕಿಂತ ಮುಂಚೆನೆ ಕಡಲೆಬೇಳೆ ಹಿಟ್ಟನ್ನು ಮಾತ್ರ ಒಂದು 2-3 ನಿಮಿಷ ಹಾಗೆ ಹುರ್ಕೋಬೇಕು। ಈ ಥರ ಮಾಡೋದ್ರಿಂದ ಬೇಗ ಆಗುತ್ತೆ ಬೇಸನ್ ಉಂಡೆ ಮಾಡೋದು। ಬೇಸನ್ ಉಂಡೆ ಮಾಡೋಕ್ಕೆ ತುಪ್ಪ ಮತ್ತು ಕಡಲೆಬೇಳೆ ಹಿಟ್ಟನ್ನು ಸೇರಿಸಿ ಒಂದು 15-20 ನಿಮಿಷದ ತನಕನಾದರೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ। ಈ ಥರ ಮಾಡೋದ್ರಿಂದ ಒಂದು ಸ್ವಲ್ಪ ಟೈಮ್ ಕಡಿಮೆ ಆಗುತ್ತೆ, ಒಂದು 3-4 ನಿಮಿಷ ಕಡಿಮೆ ಆಗುತ್ತೆ। ತುಪ್ಪ ಹಾಕೋದಕ್ಕಿಂತ ಮುಂಚೆನೆ ಕಡಲೆಬೇಳೆ ಹಿಟ್ಟನ್ನು ಹಾಗೆ ಹುರ್ಕೋಬೇಕು। ಈಗ ಇದನ್ನ ಹುರಿದಾದ್ಮೇಲೆ ನಾನು ತೊಗೊಂಡಿರೋ ತುಪ್ಪದಲ್ಲಿ ಅರ್ಧ ತುಪ್ಪನ ಹಾಕಿದ್ದೀನಿ। ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಹಿತ ಹುರ್ಕೋಬೇಕಾಗುತ್ತೆ। ಇದು ಸ್ವಲ್ಪ ಹುರಿದು ಇದು ಕಲರ್ ಚೇಂಜ್ ಆಗೋ ಟೈಮಲ್ಲಿ ಇನ್ನು ಉಳಿದಿರೋ ತುಪ್ಪ ಹಾಕ್ಕೋಬೇಕು। ಇದು ಹುರಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಒಳ್ಳೆ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಘಮ ಘಮ ಅನ್ನೋ ವಾಸನೆ ಬರುತ್ತೆ। ಇದು ಈ ಥರ ಡ್ರೈ ಪೌಡರ್ ಇರೋದು, ನಾವು ತುಪ್ಪ ಹಾಕ್ತಾ ಹಾಕ್ತಾ ಒಂಥರ ನೀರಾಗಾದಂಗೆ ಆಗುತ್ತೆ, ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಅಲ್ಲಿ ತನಕನೂ ಇದೇ ಥರ ಹುರಿತಾ ಇರಬೇಕು। ಇದು ಹುರಿಯೋದಕ್ಕೆ ತುಂಬಾ ಟೈಮ್ ಬೇಕು, ಸ್ವಲ್ಪ ಚೆನ್ನಾಗಿ ನಿಧಾನಕ್ಕೆ ಹುರ್ಕೋಬೇಕು, ಅಂದರೆ ಉಂಡೆ ಚೆನ್ನಾಗಿ ಬರುತ್ತೆ। ಈಗ ನಾನು ಉಳಿದಿರೋ ಅರ್ಧ ತುಪ್ಪನೂ ಹಾಕಿದ್ದೀನಿ। ನಾವು ಇದು ಹುರಿಯೋದು ಕರೆಕ್ಟಾಗಿ ಮಾಡಿಲ್ಲ ಅಂತ ಹೇಳಿಬಿಟ್ರೆ ಅದು ಒಂಥರ ಹಿಟ್ಟಿಟ್ಟು ಅನಿಸುತ್ತೆ, ತಿಂದಾಗ ಚೆನ್ನಾಗಿರೋದಿಲ್ಲ ಟೇಸ್ಟು। ಈ ಥರ ಒಳ್ಳೆ ರೀತಿಯಲ್ಲಿ ಹುರ್ಕೋಬೇಕು ಒಳ್ಳೆ ವಾಸನೆ ಬರೋ ತನಕ। ಇದನ್ನು ಓನಲ್ಲೂ ಮಾಡ್ಕೋಬೋದು, ಬಟ್ ಅದಕ್ಕಿಂತ ಇದೇ ರೀತಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು। ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೇ ಥರ ಹುರಿತಾ ಇರಬೇಕು। ಹುರಿಯೋದಕ್ಕೆ ಮಾತ್ರ ಜಾಸ್ತಿ ಟೈಮ್ ಬೇಕು ಇದಕ್ಕೆ, ಬಟ್ ಒಂದು ಸತಿ ಈ ಥರ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್, ತಿನ್ನೋದಕ್ಕೆ ತುಂಬ ಸಾಫ್ಟಾಗಿರುತ್ತೆ ಉಂಡೆ। ನೋಡಿ ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ। ಈ ಥರ ಗಟ್ಟಿ ಆದಮೇಲೆ ಮತ್ತೆ ಇದು ಸ್ವಲ್ಪ ನೀರಾಗುತ್ತೆ, ಅಲ್ಲಿ ತನಕನೂ ಇದೇ ಥರ ಇದನ್ನ ಹುರಿಬೇಕಾಗತ್ತೆ। ಇಷ್ಟು ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಇದು ಒಂದು 3/4 ಭಾಗ ಆಗಿದೆ ಅಂತ, ಇದು ಮತ್ತೆ ನೀರಾಗುತ್ತೆ, ಅಲ್ಲಿ ತನಕನೂ ಇದೇ ಥರ ಹುರಿತಾ ಇರಬೇಕು। ಈಗ ನೋಡಿ ಈ ಥರ ಬರುತ್ತೆ ಕನ್ಸಿಸ್ಟೆನ್ಸಿ, ಇಷ್ಟು ಬಂದರೆ ಇದು ಆಗಿದೆ ಅಂತ। ಇದು ಮಾಡೋದಕ್ಕೆ ಒಂದು 15 ನಿಮಿಷ ಟೈಮ್ ಬೇಕಾಯಿತು। ಇದರಲ್ಲೊಂದು ಟಿಪ್ ಏನಂತ ಹೇಳಿದರೆ, ತುಪ್ಪ ಹಾಕೋದಕ್ಕಿಂತ ಮುಂಚೆನೆ ಹಾಗೆ ಕಡಲೆಬೇಳೆ ಹಿಟ್ಟನ್ನು ಒಂದು 2-3 ನಿಮಿಷ ಹುರ್ಕೋಬೇಕು, ಅದಾದಮೇಲೆ ತುಪ್ಪ ಹಾಕಿದರೆ ಸ್ವಲ್ಪ ಟೈಮ್ ಕಡಿಮೆ ಬೇಕಾಗುತ್ತೆ। ನೀವು ಡೈರೆಕ್ಟಾಗಿ ತುಪ್ಪದ ಜೊತೆ ಹುರಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ। ಈಗ ಪೂರ್ತಿಯಾಗಿ ಆದಮೇಲೆ ನಾನು ಇದನ್ನು ಆಫ್ ಮಾಡಿದ್ದೀನಿ, ಪೂರ್ತಿ ತಣ್ಣಗಾದ್ಮೇಲೆ ಸಕ್ಕರೆ ಹಾಕ್ಕೋಬೇಕು। ಸ್ಟೋವ್ ಆಫ್ ಮಾಡಿದ ತಕ್ಷಣ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು, ಇಮಿಡಿಯೇಟಾಗಿ ಮಿಕ್ಸ್ ಮಾಡೋದು ನಿಲ್ಲಿಸಬಾರ್ದು। ಇದು ಕಡಲೆಬೇಳೆ ಹಿಟ್ಟು ಹಾಗೆ ತುಪ್ಪದ್ದು ಇರುತ್ತಲ್ಲ, ಅದು ಪೂರ್ತಿಯಾಗಿ ತಣ್ಣಗಾಗೋ ತನಕ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ಪೂನಿಂದ ಸಕ್ಕರೆ ಹಾಕ್ದಂಗೆ, ಇಲ್ಲ ಅಂತಂದರೆ ಪಾತ್ರೆ ಬಿಸಿಗೇನೆ ಅದು ಸೀದೋದಂಗೆ ಆಗುತ್ತೆ। ಅದು ಆಗಿಲ್ಲ ಅಂತ ಹೇಳಿದ್ರೆ ಅದು ಮಿಕ್ಸ್ ಮಾಡಿದ್ದಿರುತ್ತಲ್ಲ ಅದನ್ನು ಬೇರೆ ಪಾತ್ರೆ ತೆಗಿಬೇಕು ಕಡಲೆಬೇಳೆ ಹಿಟ್ಟನ್ನು। ಅದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಸಕ್ಕರೆ ಹಾಕಿ ನಾನು ಇಲ್ಲಿ ಮಿಕ್ಸ್ ಮಾಡಿದ್ದೀನಿ। ಇದಕ್ಕೆ ಈಗ ನಾನು ಏಲಕ್ಕಿ ಹಾಕ್ತಾ ಇದ್ದೀನಿ, ಹಾಗೆ ಡ್ರೈ ಫ್ರೂಟ್ಸ್ನು ಹಾಕ್ಕೊಳ್ತಾ ಇದ್ದೀನಿ। ಡ್ರೈ ಫ್ರೂಟ್ಸ್ ಈಗಲಾದರೂ ಹಾಕ್ಕೋಬೋದು, ಇಲ್ಲ ಉಂಡೆ ಎಲ್ಲ ಕಟ್ ಆದಮೇಲೆ ಮೇಲ್ಗಡೆನಾದರೂ ಇಡ್ಬೋದು। ಇದರಲ್ಲಿ ಇನ್ನೊಂದು ಟಿಪ್ ಅಂದರೆ ಇದನ್ನೇ, ಕಡಲೆಬೇಳೆ ಹಿಟ್ಟು ತುಪ್ಪದ ಜೊತೆ ಚೆನ್ನಾಗಿ ಹುರಿದಾಗಿದೆ ಅಂತ ಆದಮೇಲೆ ಅದನ್ನು ಇಮಿಡಿಯೇಟಾಗಿ ಫ್ಲೇಮ್ ಆಫ್ ಮಾಡಿದ ತಕ್ಷಣ ಕೈ ಆಡ್ಸೋದು ನಿಲ್ಲಿಸಬಾರ್ದು, ಮಿಕ್ಸ್ ಮಾಡೋದು ನಿಲ್ಲಿಸಬಾರ್ದು। ಫ್ಲೇಮ್ ಆಫ್ ಮಾಡಿದ ಮೇಲೂ ಅದು ತಣ್ಣಗಾಗೋ ತನಕ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಪಾತ್ರೆ ಬಿಸಿಗೇನದು ಒಂಥರ ಹೊತ್ತೋದಂಗೆ ಆಗಿಬಿಡುತ್ತೆ। ಇದು ಮಾಡೋಕ್ಕಾಗಿಲ್ಲ ಅಂದರೆ ನೀವು ಇಮ್ಮಿಡಿಯೇಟಾಗೆ ಬೇರೆ ಪಾತ್ರೆಗೆ ಹಾಕ್ಬಿಡ್ಬೇಕು, ಅವಾಗ ಪಾತ್ರೆ ಬಿಸಿ ಇರಲ್ಲಲ್ಲ, ಅದು ನೀಟಾಗೆ ತಣ್ಣಗಾಗುತ್ತೆ। ಅದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಸಕ್ಕರೆ ಪುಡಿ ಹಾಕಿ ಕಲಸ್ಕೋಬೇಕಾಗತ್ತೆ। ಈಗ ಇದನ್ನ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಸಕ್ಕರೆ ಮತ್ತು ಕಡಲೆಬೇಳೆ ಹಿಟ್ಟು ತುಪ್ಪದನ್ನು, ಇದಕ್ಕೆ ಡ್ರೈ ಫ್ರೂಟ್ಸು ಹಾಕ್ಕೊಂಡಿದ್ದೀನಿ। ಈಗ ಇದನ್ನ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ। ಈ ಉಂಡೆನೂ ಅಷ್ಟೇ, ಒಂದು ಸಾರಿ ಮಾಡಿದರೆ ಒಂದು 15-20 ದಿನ ಚೆನ್ನಾಗಿ ಇರುತ್ತೆ, ನೀವು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ।
ಇದನ್ನು ಹಬ್ಬದ ಟೈಮಲ್ಲೂ ಮಾಡ್ತಾರೆ, ಹಾಗೆ ಬೇರೆ ಟೈಮಲ್ಲೂ ಮಾಡ್ಕೋಬೋದು. ಇದನ್ನು ಸಾಯಂಕಾಲ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಜೊತೆ, ಅವಲಕ್ಕಿ ಜೊತೆ ಎಲ್ಲ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಇದು ತುಂಬಾ ಸಾಫ್ಟಾಗಿರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದೇ ಥರ ನಾನು ಎಲ್ಲ ಉಂಡೆ ಮಾಡಿದ್ದೀನಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ಸಲ್ಲಿ ತಿಳಿಸಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.